ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿನೂ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:30 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸ್ದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸ್ದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೋರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ ಟೋರ್ನಮೆಂಟಲ್ಲಿ, 5 ನಿಮಿಷ ಆರಿಸಿ ಸಾಕು ಟೋರ್ನಮೆಂಟ್ಗೆ. ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ, ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಅಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಅಕ್ಕಿಗಳು ಸಾಚವಾಗಿ ಹಾರಬೇಕು, ಸಾಚವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದೊಳ್ಳೆ ಲಾಂಗ್ ಟೈಮ್ ಬಿಡಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟ್ ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ. ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡ್ರೆ. ಫ್ರೆಂಡ್ಸ್, ನಮ್ಮದು ಟೋರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೋರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಳೆಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9:58 ಹಾರಿ ಹಕ್ಕಿ ಫಿನಿಷ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್ ಈ ಅಕ್ಕಿನೂ ನೋಡ್ಬೋದು ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೋರ್ನಮೆಂಟಿಗೆ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023 ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದುದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳದ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ ಇದು. ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ, ಇನ್ನೂ ಒಳ್ಳೆ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ, ಇನ್ನೊಂದು ಊರಲ್ಲಿ ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ್ಲಿ ತುಂಬ ಅಲ್ಟಿಮೇಟ್ ಅಕ್ಕಿಗಳಾಗ್ತಾ ಇದ್ದೀನಿ. ಇದು ಮೀಟ್ರ್ ಗೇಜಲ್ಲಿ ಹೆಣ್ಣು, ಎಲ್ಲ ಹೆಣ್ಗಳು ಇವತ್ತು ಆಗ್ತಾ ಇರೋದು. ಇವೆಲ್ಲ ಒಂದು ಜಾತಿ ಮಾಡ್ಕೊಳ್ಳೋಂಥ ಹೆಣ್ಗಳು. ಒಂದೊಂದು ಡೀಟೇಲ್ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಇದು ಮೀಟ್ರ್ ಗೇಜಲ್ಲಿ ಮಾಡಿಸಿರೋ ಹೆಣ್ಣು. ಇದು ಸಬ್ಜಾಲ್ ಹೆಣ್ಣು. ಇದೀವಾಗ ಒಂದು ಹಸ್ತದ ಹೆಣ್ಣಿದು. ತುಂಬ ಒಳ್ಳೆ ಕ್ವಾಲಿಟಿ, ತುಂಬ ಒಳ್ಳೆ ಲೈನ್ ಅಕ್ಕಿ. ಇದು ಜಾತಿ ಮಾಡ್ಕೊಳ್ಳೋಂಥ ಹೆಣ್ಣಿದೂ. ಇದು ನಗಿನಗಳಲ್ಲಿ ಮಾಡಿಸಿರೋದು ಧೂಮ ಹೆಣ್ಣು. ಜಾತಿ ಬಂದುಬಿಟ್ಟು ನಗಿನ ತಾಮ್ರಲಲ್ಲಿ ಮಾಡಿಸಿರೋ ಹೆಣ್ಣು. ಕಾಸ್ಟ್ಲಿ ಇರುತ್ತೆ, ಯಾವ ಹಣ್ಣು ಕಮ್ಮಿ ರೇಟ್ದಿಲ್ಲ, ಕಾಸ್ಟ್ಲಿ ಇರುತ್ತೆ. ನಾನು ನಿಮಗೆ ಡೀಟೇಲ್ ಹೇಳ್ತೀನಿ. ಇದು ಆನೆಕಲ್ ರೆಗ್ದರಲ್ಲಿ ಮಾಡಿಸಿರೋ ಹೆಣ್ಣು. ಇದರಲ್ಲಿ ತುಂಬ ಪಟ್ಟಾಗಳು ಕೊಟ್ಟಿದ್ದೀನಿ, ತುಂಬ ಒಳ್ಳೆ ಲಾಂಗ್ ಟೈಮ್ ಆಗಿದೆ, ಫುಲ್ ಮಸ್ತಿಯಲ್ಲಿರೋ ಹೆಣ್ಣು. ಜೊತೆ ಹಾಕಿ ನೀವು ಒಂದು 15 ದಿನಕ್ಕೆಲ್ಲ ಮೊಟ್ಟೆ ಇಡ್ಸ್ಕೊಬೋದು ಇದರಲ್ಲಿ. ಇದು ಕುಲ್ಮೆಯಲ್ಲಿ ಹೆಣ್ಣಿದು, ತುಂಬ ಒಳ್ಳೆ ಕ್ವಾಲಿಟಿ ಹೆಣ್ಣು. ಅದು ಡೀಟೇಲ್ ತೋರಿಸ್ತೀನಿ. ಇದು ಕಂಬದ ಗುಲ್ದಾರು, ಕಂಬದ ಗುಲ್ದಾರ್ ಲೈನ್ ಅಂದ್ಬಿಟ್ಟು. ಇಷ್ಟು ಹೆಣ್ಣು ನೋಡಿದ್ದೀರಿ ಅವಾಗ. ಈ ಹೆಣ್ಣಿಂದು ಲೆಂತ್ ಶೇಪು ನೋಡ್ಕೊಳ್ಳಿ. ಇದಕ್ಕೆ ನಿಮಗೆ ಗಂಡು ಸಿಗೋದು ಕಷ್ಟ ಆಗತ್ತೆ, ಇಷ್ಟು ಹೆವಿ ಲೈನು ಗಂಡು ಸಿಗೋದು ಕಷ್ಟ ಆಗತ್ತೆ. ಅದು ನೋಡ್ಬೋದು ಇಲ್ಲಿ, ಎಲ್ಲರ್ಕಿಂತ ಹೆವಿ ಸೈಜಲ್ಲಿರುತ್ತೆ ಹೆಣ್ಣಿದು. ಲೆಂತ್ ಸಿಕ್ಕಾಪಟ್ಟೆ ಉದ್ದ, ಕ್ವಾಲಿಟಿನೂ ಅಷ್ಟೇ, ತುಂಬ ಒಳ್ಳೆ ಲೈನು ಕಂಬದ ಗುಲ್ದಾರ್ ಲೈನು ಹೆಣ್ಣು. ಅದು ಒಂದೊಂದೇ ಅಕ್ಕಿದು ಇವಾಗ ವಿಡಿಯೋ ಮಾಡ್ತೀನಿ. ಇಷ್ಟು ಹೆಣ್ಣು ಇವಾಗ ಅಟ್ ಪ್ರೆಸೆಂಟ್ ಸೇಲ್ಗಿರೋದು, ಮತ್ತು ಬೆಲೆ ಯಾವುದಕ್ಕೆ ಕಮ್ಮಿ ಇರೋಲ್ಲ. ಒಂದೊಂದು ಹೆಣ್ಣುಗಳು ಒಂದೊಂದು ರೇಟ್ ಇದೆ. ಸ್ಟಾರ್ಟ್ ಆಗೋ ರೇಟ್ ಬಂದುಬಿಟ್ಟು, ಒಂದು ಹೆಣ್ಣು ಬೆಲೆ ಬಂದುಬಿಟ್ಟು 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದೇ ಕಮ್ಮಿ ಇದೆ ಅಂದರೆ ಇದರಲ್ಲಿರೋದು 300 ರೂಪಾಯಿದು ಕಮ್ಮಿ ರೇಟು. 300 ರೂಪಾಯಿಂದ 600 ರೂಪಾಯಿ ತನಕ ಒಂದೊಂದು ಹೆಣ್ಣಿಂದು ರೇಟ್ ಇರೋದು. ಇದರಲ್ಲಿ ನಾನು ನಿಮಗೆ ಒಂದೊಂದೇ ಹೆಣ್ಣದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ನಾನು ಹೆಣ್ಣುಗಳು ತೋರಿಸಿದೆ, ಅದರಲ್ಲಿ ಇದು ಸಬ್ಜಾ ಹೆಣ್ಣು. ಈ ಸಬ್ಜಾ ಹೆಣ್ಣಿಂದು ಜೊತೆ ಪಟ್ಟ ಬಂದುಬಿಟ್ಟು ಒಂದಸ್ತದ ಹೆಣ್ಣಿದು. ಇದು ಜೊತೆ ಪಟ್ಟ ಬಂದುಬಿಟ್ಟು ಆಲ್ರೆಡಿ 8 ಗಂಟೆ ಟೈಮಿಂಗ್ ಬಂದುಬಿಟ್ಟಿದೆ. ಈ ಅಕ್ಕಿಯಲ್ಲಿ ಸ್ವಲ್ಪ ನಿಂತ್ಕೊಳ್ಳಲ್ಲ, ಆಚೆ ಓಡೋಕ್ಕೆ ನೋಡತ್ತೆ. ಯಾಕಂದರೆ ಇದು ಹಾರಿಸ್ತಾ ಇದ್ದಿದ್ದಕ್ಕೆ. ಇದು ಬಂದುಬಿಟ್ಟು ಪಟ್ಟಾಲೇ 6 ಗಂಟೆ ಚಿಲ್ಲರೆ ಹಾರಿರೋ ಹೆಣ್ಣು. ಬಾಜಿ ಬಂದುಬಿಟ್ಟು ರಾಕೆಟ್ ಬಾಜಿ ಇರುತ್ತೆ. ಒಂದು ಸತಿ ಬಾಜಿ ಮಾಡೋಕೆ ನಿಂತ್ಕೊಂಡ್ರೆ ಅಕ್ಕಿ 8-10 ಬಾಜಿ ಮಾಡುತ್ತೆ. ಇದಕ್ಕೆ ನೀವು ಮ್ಯಾಚ್ ಮಾಡ್ಕೊಬೇಕಂದ್ರೆ ಒಂದು ಒಳ್ಳೆ ಸಬ್ಜಾ ಲೈನಲ್ಲಿ, ರೇಗ್ದಾರ್ ಲೈನ್ಗಳಲ್ಲಿ, ಇಲ್ಲ ತಿರಾವಲ್ ಲೈನಲ್ಲಿ ಗಂಡುಗಳು ಹಾಕ್ಕೊಳ್ಳಿ. ತುಂಬ ಒಳ್ಳೆ ಲೈನ್ ಅಕ್ಕಿ ಇದು. ಯಾಕಂದರೆ ಇದ್ದದ್ದು ಜೊತೆ ಪಟ್ಟ ಬಂದುಬಿಟ್ಟು, ಇನ್ನೂ ಅದು ಒಂದಷ್ಟು ಪಟ್ಟ ಅದು ಆಲ್ರೆಡಿ 8 ಗಂಟೆ ಬಂದಿದೆ. ನಾನು ಹೇಳ್ತಿರೋದು ಅನ್ ಸೀಸನ್ಗೆ, ಇನ್ನೂ ಇವಾಗ ಸೀಸನ್ಗಳಿಗೆ ಇನ್ನೂ ಟೈಮ್ ಲಾಂಗ್ ಆಗತ್ತದು. ಈ ಹೆಣ್ಣು ಬಿಟ್ಟಿದ್ರೆ ಆಡಿರೋದು. ಆದರೆ ಏನಂದರೆ ಹೆಣ್ಣುಗಳನ್ನ ನಾವು ಎಲ್ಲ ಇದೆಲ್ಲ ಜಾತಿ ಮಾಡ್ಕೊಳಕ್ಕಂಥ ಹೊಡೆದಿಕ್ಕಿದ್ದೀನಿ ಹೆಣ್ಣು. ಇದೇ ಹೆಣ್ಣು ಕೊಡ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೆ. ಈ ಹೆಣ್ಣು 300 ರೂಪಾಯಿ ಕೊಟ್ಬಿಡ್ತೀನಿ. ಸಬ್ಜಾಲ್ ಹೆಣ್ಣು, ತುಂಬ ಒಳ್ಳೆ ಕ್ವಾಲಿಟಿ, ತುಂಬ ಒಳ್ಳೆ ಲೈನು. ಇವಾಗ ಒಂದಷ್ಟು ಹೆಣ್ಣು ಯಾರೇ ಇಸ್ಕೊಂಡ್ರೂ ನೀವು ಫಸ್ಟ್ ಟೈಮ್ ಜೊತೆ ಮಾಡಬೇಕಿದ್ನ. ಯಾಕರೆ ಇನ್ನು ಇವಾಗ ಒಂದಷ್ಟು ಹೆಣ್ಣು ಸ್ಟ್ಯಾಂಡಿಂಗ್ ಸ್ಟೇಜ್ಲು, ಕ್ವಾಲಿಟೀಸು ಇವೆಲ್ಲ ನೋಡ್ಕೊಳ್ಳಿ. ತುಂಬ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸು ತೋರಿಸ್ತೀನಿ. ಅದು ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ಸಬ್ಜಾಲ್ ಹೆಣ್ಣು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಇರುತ್ತೆ, ಚಿಡಿ ಬಾಲ. ನೀವು ಇದಕ್ಕೆ ಸಿಂಗಲ್ ಟೈಲ್ ಗಂಡು ಹಾಕ್ಬೋದು, ಅಗ್ಲ ಬಾಲ ಇದ್ರೂ ಗಂಡುಗಳು ಹಾಕ್ಕೊಬೋದು. ನೀವು ಚುಪ್ತೀರಿ ಉದಾತೀರಿ, ಇಲ್ಲಿ ನೋಡ್ಬೋದು ದಸ್ತದ್ರಕ್ಕೆ ಉದ್ರಿ ಬರ್ತಾ ಇರೋದು. ಫಸ್ಟ್ ದಸ್ತದ ಅಕ್ಕಿ ಇದು. ವೈಬ್ರೇಷನ್ ನೋಡ್ಬೋದು, ಹೆವಿ ವೈಬ್ರೇಷನ್ ಇರುತ್ತೆ ಈ ಲೈನಲ್ಲಿ. ಬಾಜಿಗಳು ಅಷ್ಟೇ, ಒಂದೊಂದು ಸತಿ ಹೊಡೆದ್ರೂ ಅಂಥ ಸೌಂಡ್ ಬರುತ್ತೆ, ಹೆವಿ ಬಾಜಿ ಮಾಡುತ್ತೆ. ಆಟನೂ ಅಷ್ಟೇ, ತುಂಬ ಒಳ್ಳೆ ಆಟ ಇರುತ್ತೆ ಈ ಲೈನಲ್ಲಿ. ಎರಡು ಸೈಡು ನೋಡ್ಬೋದು ಇಲ್ಲಿ ವೈಬ್ರೇಷನು ತುಂಬ ಚೆನ್ನಾಗಿರುತ್ತೆ. ಲೆಂತು, ಪ್ಯಾಟ್ರನ್ನು, ಅಗ್ಲ, ಎದೆ ಇವೆಲ್ಲ ನೋಡ್ಕೊಳ್ಳಿ. ಕ್ಲಾಸ್ 1 ಹೆಣ್ಣಿದು ಸಬ್ಜಾಲಿ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದೊಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರೈಷನು. ಬ್ರೀಡರೈಷನು ಜಾಸ್ತಿ ಇದೆ, ಫ್ಲೈಯರೈಷನು ಜಾಸ್ತಿ ಇದೆ. ನೀವು ಜಾತಿ ಮಾಡ್ಕೊಳಕ್ಕೂ ಆಗತ್ತೆ, ಹಾರಿಸ್ಕೊಳಕ್ಕೂ ಆಗತ್ತೆ. ನೀವು ಗಂಡು ನಾರ್ಮಲ್ ಪ್ಲೇನ್ ಕಣ್ಣಾಕ್ರೂ ಸಾಕು, ಅಟ್ಲೀಸ್ಟ್ ಒಂದು 6-7 ಗಂಟೆ ಹಾರಿರೋ ಗಂಡು ಹಾಕ್ಕೊಳ್ಳಿ. ನಿಮ್ಮ ಮನೇಲೇ ಒಂದು ಲಾಂಗ್ ಟೈಮು ಬಂದ ಜೊತೆ ಆಗುತ್ತೆ. ಅಗ್ಲ ಕಣ್ಣಿಂದ ಅಕ್ಕಿ ನೋಡ್ಬೋದು ಇಲ್ಲಿ. ಈ ಕಣ್ಣಿನ ಕ್ವಾಲಿಟೀಸ್ ಇನ್ನೂ ಚೇಂಜ್ ಆಗುತ್ತೆ. ಇನ್ನೂ ಒಂದಷ್ಟದ್ದು ಹೆಣ್ಣಿದು, ದೊಡ್ಡ ಹೆಣ್ಣಲ್ಲ, ಒಂದಷ್ಟದ ಹೆಣ್ಣು. ಕಣ್ಣಿನ ಕ್ವಾಲಿಟೀಸು ತುಂಬ ಚೇಂಜಸ್ ಆಗುತ್ತೆ, ಹೆವಿ ಆಗತ್ತೆ ಇನ್ನೂ.
ಇದು ಸಬ್ಜಾರ್ಲಿ ಹೆಣ್ಣು. ರಿಂಗ್ ನಂಬರ್ 733. ಇದು ಮೀಟ್ರಿಗೆ ಹೆಚ್ಚುತ್ತಿರಾವಲಲ್ಲಿ ಹೆಣ್ಣಿದು ಅಲ್ಟಿಮೆಟ್ ಆಗಿರುತ್ತೆ. ಇದರಲ್ಲಿ ತುಂಬ ಲಾಂಗ್ ಟೈಮ್ ಇದೆ ಪಟ್ಟಗಳು. ಈ ಹೆಣ್ಣಿಗೂ ಇನ್ನೊಂದು ಗಂಡಿಗೂ ಮಾಡಿಸಿದ್ರಿ, ಪಟ್ಟ ತುಂಬ ಲಾಂಗ್ ಟೈಮ್ ಇದೆ, ಡಬಲ್ ಡಿಜಿಟ್ ತನಕ ಇದೆ. ಇವಾಗ ನೆಕ್ಸ್ಟ್ ಇವಾಗ ಎಲ್ಲ ಆಗ್ತಿರೋದೆಲ್ಲ ಡಬಲ್ ಡಿಜಿಟ್ ಹಾಕಿಗಳೇ. ನೀವು ಗಂಡು ಹೆಂಗೆ ಮ್ಯಾಚ್ ಮಾಡ್ತೀರಾ ಅದ್ಮೇಲೂ ಡಿಪೆಂಡ್ ಆಗುತ್ತೆ, ಬರೀ ಹೆಣ್ಣು ಮೇಲೆ ಮಾತ್ರ ಇರೋಲ್ಲ. ನೀವು ಗಂಡು ಯಾವ ಟೈಪಲ್ಲಿ ಮ್ಯಾಚ್ ಮಾಡ್ತೀರಾ ಅದೂ ಹೊಂದ್ಕೊಂಡ್ರೇ ಪಟ್ಟಗಳು ಒಂದು ಒಳ್ಳೆ ಲಾಂಗ್ ಟೈಮ್ ಬರೋದು. ಹಂಗಂತ ತೀರಾ ಕಮ್ಮಿ ಆಡಿರೋ ಗಂಡುಗಳು ಹಾಕ್ಬಿಡಿ, ಒಳ್ಳೆ ಟೈಮ್ ಮಾಡಿರೋ ಗಂಡುಗಳು ಹಾಕ್ಕೊಳ್ಳಿ, ಪಟ್ಟಗಳು ಒಳ್ಳೆ ಟೈಮ್ ಬರುತ್ತೆ. ಇದು ಮೀಟ್ರಿಗೆ ಹೆಚ್ಚುತ್ತಿರೋ ಹೆಣ್ಣು, ಮೂರು ದಸ್ತದ ಹೆಣ್ಣಿದು. ಹಾಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ. ತುಂಬ ಒಳ್ಳೆ ಹೆಣ್ಣು, ಹೆವಿ ಬ್ರೀಡರೇಷನ್ ಇರುತ್ತೆ, ಪ್ಲಸ್ ಫ್ಲೈಯರೇಷನ್ ಇರುತ್ತೆ. ಅದು ಡೀಟೇಲಾಗಿ ತೋರಿಸ್ತೀನಿ, ಇಲ್ಲಿ ನೋಡ್ಬೋದು. ಇಲ್ಲಿ ಹಾಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್, ಕ್ವಾಲಿಟೀಸು ಹೆವಿಯಾಗಿರುತ್ತೆ. ಒಂದು ಒಳ್ಳೆ ಗಂಡ ಹಾಕ್ಕೊಳ್ಳಿ, ಒಂದು ಒಳ್ಳೆ ಲೈನ್ ಮಾಡ್ಕೊಬೋದು, ಒಂದು ಒಳ್ಳೆ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಜಾತಿ ಹೆಣ್ಗಳು ಕೊಡ್ತಾರದು ನಾನು. ನೀವು ಅದನ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ, ನೀವು ಅದನ್ನ ಹೆಂಗೆ ಜೊತೆ ಮಾಡ್ತೀರಾ ಅದ್ಮೇಲೂ ಡಿಪೆಂಡ್ ಆಗುತ್ತೆ. ಇದು ಮೀಟ್ರಿಗೆ ಹೆಚ್ಚುತ್ತಿರೋ ಹೆಣ್ಣು. ಈ ಹೆಣ್ಣಿನ ಬೆಲೆ ಬಂದುಬಿಟ್ಟು 5000 ರೂಪಾಯಿ ಫಿಕ್ಸೆಡು, ಫೈನಲ್ ರೇಟು. ಹಾಕಿ ನೋಡಿ, ಕಂಡೀಷನ್ ನೋಡಿ, ಕ್ವಾಲಿಟೀಸ್ ನೋಡಿ, ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಏನು ಮೀಟ್ರಿಗೆ ಹೆಚ್ಚುತ್ತಿರೋ ಹೆಣ್ಣು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಚಿಡಿ ಬಾಲ ಇಲ್ಲಿ ನೋಡ್ಬೋದು, ಹಿಂಗೆ ಎತ್ತಿಟ್ಕೊಳ್ಳುತ್ತೆ, ಸಿಂಗಲ್ ಟೇಲ್ ಬರುತ್ತೆ, ಉರಿ ಬಾಲ ಇರುತ್ತೆ, ಚುತ್ತಿರಿ ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು. ಹೆವಿ ಅಂದರೆ ಹೆವಿ ವೈಬ್ರೇಷನ್ ಇರುತ್ತೆ, ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ. ಲೆಂತ್ ನೋಡ್ಕೊಳ್ಳಿ, ಪ್ಯಾಟರ್ನ್ ನೋಡ್ಕೊಳ್ಳಿ, ಚಡಿಯಾಗಿರುತ್ತೆ. ಆಗಲೇ ತೋರಿಸಿನಿ, ಫುಲ್ ಚಡಿ ಇರುತ್ತೆ, ಅಗಲ ಎದೆ ಬರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರ್ ಇರುತ್ತೆ. ನೋಡ್ಬೋದು ಡಾರ್ಕ್ ಆಗಿರುತ್ತೆ, ಹೆವಿಯಾಗಿರುತ್ತೆ, ಒಂದೊಳ್ಳೆ ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು, ಎರಡೂ ಈ ಕಣ್ಣಲ್ಲಿ ಹೆವಿ ಇರುತ್ತೆ. ರಿಂಗ್ ನಂಬರ್ 818. ಫ್ರೆಂಡ್ಸ್, ಇದು ಕುಲ್ಮಿಯಲ್ಲಿ ಹೆಣ್ಣು. ಹಕ್ಕಿ ಕಂಡೀಷನ್ನು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಲೈನ್ ಬಂದುಬಿಟ್ಟು ಕುಂಬೈಯಲ್ಲಿ ಮಾಡಿಸಿರೋದು, ಬಣ್ಣ ಬಂದುಬಿಟ್ಟು ನೋಡ್ಬೋದು ಇಲ್ಲಿ ಲೈನ್ಸಲ್ಲಿರುತ್ತೆ. ಇದಕ್ಕೆ ರೇಗ್ಗಳು ಒಂದು ಲೈನ್ ಲೈನ್ ಥರ ಇದೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಅಗ್ಲ ಇದೆ, ಹಳೇ ಕಾಲದ ತಲೆ ಬರೋದು ನೋಡಿ, ಆ ಟೈಪಲ್ಲಿ ಇರುತ್ತೆ. ಚೋಂಚು ನೋಡ್ಕೊಳ್ಳಿ, ಚೋಂಚು ಸಕದಾಗಿರುತ್ತೆ. ಇದರಲ್ಲೂ ಅಷ್ಟೇ, ಪಟ್ಟಗಳು ತುಂಬ ಲಾಂಗ್ ಟೈಮ್ ಇದೆ, ಮೂರು ವರ್ದಸ್ತದ ಹೆಣ್ಣಿದು. ಇದರಲ್ಲೂ ಅಷ್ಟೇ, ಬಾಜಿ ತುಂಬ ಒಳ್ಳೆ ರಾಕೆಟ್ ಬಾಜಿ ಇರುತ್ತೆ. ಒಂದೊಂದು ಸತಿ ಬಾಜಿ ಮಾಡಿದ್ರೂ ಈ ಹೆಣ್ಣಲ್ಲಿ ಕಮ್ಮಿ ಅಂದ್ರೂ 8-10 ಬಾಜಿ ಮಾಡುತ್ತೆ. ಪಲ್ಲಾನು ಅಷ್ಟೇ, 30-35 ಹಿಂಗೆ ಹೋಗುತ್ತೆ. ಸ್ವಲ್ಪ ದೂರ ಬರೋ ಕಮ್ಮಿ ಹೋಗೋ ಅಕ್ಕಿಗಳನ್ನ ಹಾಕ್ಕೊಳ್ಳಿ, ಬಾಜಿ ಕಮ್ಮಿ ಇರೋ ಗಣ್ಣ ಹಾಕ್ಕೊಳ್ಳಿ, ಪಟ್ಟ ಪರ್ಫಾರ್ಮೆನ್ಸ್ ನಿಮಗೆ ತುಂಬ ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಇವೆಲ್ಲ ಡಬಲ್ ಡಿಜಿಟ್ದು, ಇವಾಗ ನಾನು ತೋರಿಸ್ತಾರೋದೆಲ್ಲ ಈ ಹೆಣ್ಣುಗಳಲ್ಲಿ. ನಾವು ಗಂಡು ಸೆಟ್ ಮಾಡಿ ಒಳ್ಳೆ ಒಳ್ಳೆ ಗಂಡುಗಳು ಹಾಕ್ಕೊಂಡು ಡಬಲ್ ಡಿಜಿಟ್ ತೆಗೆದಿರೋದು ಪಟ್ಟಗಳನ್ನ. ಯಾಕಂದರೆ ಈ ಲೈನ್ಗಳು ಅನ್ನೋ ಹತ್ರ ತುಂಬ ಜಾಸ್ತಿ ಆಗಿದೆ, ಹೆಣ್ಣುಗಳೆಲ್ಲ ಪ್ಲಸ್ ಲೈನ್ಗಳು ಅಷ್ಟೇ ತುಂಬ ಜಾಸ್ತಿ ಇದೆ. ಅದರಿಂದ ಕೊಡ್ತಾ ಇರೋದು, ನೀವು ಮ್ಯಾಚ್ ಮಾಡ್ಕೊಬೇಕಾದ್ರೆ ಒಂದು ಒಳ್ಳೆ ಗಂಡು ಮ್ಯಾಚ್ ಮಾಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಕುಲ್ಮೈಯಲ್ಲಿ ಮಾಡಿಸಿರೋ ಹೆಣ್ಣ 5000 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ನೋಡಿ, ಕಂಡೀಷನ್ ನೋಡಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಏನು ಕುಲ್ಮೈಯಲ್ಲಿ ಹೆಣ್ಣು ತೋರಿಸ್ತೆ, ಚಡಿ ಬಲ ಇಲ್ಲಿ ನೋಡ್ಬೋದು, ಇಲ್ಲಿ ಸಿಂಗಲ್ ಟೈಲಿಂಗ್ ಎತ್ತಿಟ್ಕೊಳ್ಳುತ್ತೆ, ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು ಇಲ್ಲಿ, ವೈಬ್ರೇಷನ್ ಚೆನ್ನಾಗಿರುತ್ತೆ. ಮತ್ತು ಲಾಲ್ ಕಟ್ ಹಕ್ಕಿಗಳು, ಕೆಂಪು ಹಕ್ಕಿಗಳು ಇದಕ್ಕೆ ಹಾಕಬೇಡಿ, ಇದಕ್ಕೆ ಸೆಟ್ ಆಗಲ್ಲ. ಆದಷ್ಟು ಕಪ್ಪಕ್ಕಿಗಳು ಹಾಕಿ, ಸಬ್ಜಾಗಳು ಹಾಕಿ, ರೇಗ್ದಾರ್ಗಳು ಹಾಕಿ, ಲಾಲ್ ಕಟ್ ಇಲ್ಲದೇ ಇರೋದು ಹಾಕ್ಕೊಳ್ಳಿ. ಲೆಂತ್ ನೋಡ್ಬೋದು, ಉದ್ದ ಜಾಸ್ತಿ ಇರುತ್ತೆ. ಗಂಡು ಮ್ಯಾಚ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಇದಕ್ಕೆ ಸಮ ಗಂಡಿರಲಿ, ಇಲ್ಲಾಂದರೆ ಇದಕ್ಕಿಂತ ಸ್ವಲ್ಪ ಉದ್ದನೇ ಇರಲಿ, ಹಂಗೆ ಮ್ಯಾಚ್ ಮಾಡ್ಕೊಳ್ಳಿ. ಇದರಲ್ಲಿ ಉದ್ದ ಜಾಸ್ತಿ ಇದೆ, ಪಟ್ಟ ಎಷ್ಟೇ ಉದ್ದ ಬಂದ್ರೂ ಆಟ ತುಂಬ ಚೆನ್ನಾಗಿ ಆಡಿದೆ. ಇದರಲ್ಲಿ ಅಗ್ಲ ಎದೆ ಇದೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇವೆಲ್ಲ ಎಕ್ಸ್ಟ್ರೀಮ್ ಲೈನ್ ಕಣ್ಗಳು. ಇವೆಲ್ಲ ಏನಂದರೆ ಇನ್ನೂ ವಯಸ್ಸಾಗ್ತಾ ಇರೋಂಗೆ ಹೆವಿ ಕ್ರ್ಯಾಕ್ಸು, ಒಡಕಲೆಲ್ಲ ಸ್ಟಾರ್ಟ್ ಆಗುತ್ತೆ, ತುಂಬ ಹೆವಿ ಬ್ರೀಡರೇಷನ್ಗೆ ಟರ್ನ್ ಆಗುತ್ತೆ. ಇವಾಗಲೇ ನೋಡ್ಬೋದು ತುಂಬ ಕಡೆ ಕಪ್ಪು ಒಡಕಲು, ಗ್ರೇ ಕಲರ್ ಲೈನ್ಸು, ಶೇಡು ಇವೆಲ್ಲ ತುಂಬ ಸ್ಟಾರ್ಟ್ ಆಗಿದೆ. ವಯಸ್ಸಾಗ್ತಾ ಇರೋಂಗೆ ಇದೆಲ್ಲ ತುಂಬ ಜಾಸ್ತಿ ಆಗುತ್ತೆ, ಒಂದು ಹೆವಿ ಬ್ರೀಡರೇಷನ್ ಆಗುತ್ತೆ. ನೀವು ಫ್ಲೈಯರೇಷನ್ ಆಲ್ಮೋಸ್ಟು
ಫ್ಲೈಯರೇಷನ್ ಗಂಡುಗಳು ಇದಕ್ಕೆ ಹಾಕ್ಕೊಳ್ಳಿ, ರಿಸಲ್ಟು ಒಳ್ಳೆ ರಿಸಲ್ಟ್ ಬರುತ್ತೆ. ಜಾಸ್ತಿ ಬ್ರೀಡರೇಷನ್ ಗಂಡುಗಳು ಹಾಕೋಕೆ ಹೋಗ್ಬೇಡಿ, ಪಟ್ಟಾಗಳಲ್ಲಿ ತುಂಬ ಬಾಜಿ ಜಾಸ್ತಿ ಆಗ್ಬಿಡುತ್ತೆ. ಅಗ್ಲ ಕಣ್ಣಿಂದು ಹೆಣ್ಣಿದು ರಿಂಗ್ ನಂಬರ್ 800. ಫ್ರೆಂಡ್ಸ್, ಇದು ನಗೀನಾಗಳಲ್ಲಿ ಮಾಡಿಸಿರೋದು, ಮತ್ತು ನಗೀನಾಗಳಲ್ಲಿ ತಾಮ್ರಲೇ ಬರುತ್ತೆ ಅಂತ ಅನ್ಕೊಂಬಿಡಿ. ನಗೀನಾಗಳಲ್ಲಿ ಧೂಮಗಳು ಬರುತ್ತೆ, ಲಾಲ್ ಕಟ್ ಹೆವಿ ಇರೋದು ಬರುತ್ತೆ. ನೀವು ಯಾವುದೇ ಹಳೆ ಶಬ್ದಾರ ಕೇಳಿದ್ರೆ ಹೇಳ್ತಾರೆ ನಿಮಗೆ ನಗೀನಾಗಳಲ್ಲಿ ಏನೇನು ಬಣ್ಣ ಬರುತ್ತೆ ಅಂತ. ಇವಾಗ ನಾನು ನಗೀನ ಅಂದಿದ ತಕ್ಷಣ ಎಲ್ಲರಿಗೂ ತಲೆಗೆ ಹೋಗೋದು ತಾಮ್ರಲ್ ಅಲ್ವಲ್ಲ ಇದು ಅಂತ. ನಗೀನಾಗಳಲ್ಲಿ ಧೂಮಗಳು ಬರುತ್ತೆ, ಇದು ತುಂಬ ಒಳ್ಳೆ ಲೈನು. ನಮ್ಮ ಮೇಯ್ನು ತಾಮ್ರಲ್ಗಳಿದೆ ನೋಡಿ, ಅದಲ್ಲಿ ಮಾಡಿಸಿರೋದು. ಹಾಕಿ ಪ್ಯಾಟ್ರನ್ನು, ಕಂಡೀಷನ್ನು, ಕ್ವಾಲಿಟೀಸ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ನಮ್ಮ ತಾಮ್ರಲ್ಗಳಲ್ಲೇ ಹಾಕಿ 10 ಗಂಟೆ ಮೇಲಿದೆ ಪಟ್ಟಗಳಲ್ಲೇ. ಇದು ಧೂಮ ಬಣ್ಣ ಬಂದಿರೋದು, ರೆಕ್ಕೆ ಹೊಡೆದಿಟ್ಟಿದ್ದು ಎಲ್ಲ ಅಕ್ಕಿಗಳು. ನಾನು ಇವತ್ತು ತೋರಿಸ್ತಾರೋದೆಲ್ಲ ಇವೆಲ್ಲ ನಾವು ಜಾತಿ ಮಾಡ್ಕೊಳ್ಳೋಕ್ಕೆ ರೆಕ್ಕೆ ಹೊಡೆದಿಕ್ಕಿದ್ದು ಅಕ್ಕಿಗಳು. ಇವಾಗ ಸಿಕ್ಕಾಪಡೆ ಜಾಸ್ತಿ ಆಗಿಬಿಟ್ಟಿದೆ, ಇಲ್ಲಿ ಹತ್ರ ಜಾಗ ಇಲ್ಲ. ಅದರಿಂದ ಕೊಡ್ತಾರೋದೆಲ್ಲ ಹಕ್ಕಿಗಳನ್ನ, ಮೇನ್ ಮೇನ್ ಲೈನ್ ಏನಿದೆ ಅದೇ ಲೈನಲ್ಲಿ ಕೊಡ್ತಾ ಇದ್ದೀನಿ. ಇವಾಗ ನಾನು ಜೊತೆಗಳು ಸೆಟ್ ಮಾಡಿದ್ರೆ, ಇವಾಗ ಏನು ತೋರಿಸ್ತಾ ಇದ್ದೀನಿ ಈ ಅಕ್ಕಿಗಳಿಗೆ, ನಾನು ಜೊತೆಗಳು ಸೆಟ್ ಮಾಡಿದ್ರೆ ತುಂಬ ಕಾಸ್ಟ್ಲಿಗೆ ನಾನು ಕೊಡೋದು. ಯಾಕಂದರೆ ಮೇನ್ ಲೈನ್ ಸೆಟ್ ಮಾಡ್ತೀವಿ ಆವಾಗ ರೇಟ್ ತುಂಬ ಜಾಸ್ತಿ ಆಗುತ್ತೆ. ಇವಾಗ ನಾನು ಕೊಡ್ತಾರೋ ಬೆಲೆ ಬಂದುಬಿಟ್ಟು ಒಬ್ಬೊಬ್ಬರಿಗೆ ಜಾಸ್ತಿ ಅನಿಸ್ಬೋದು, ಆದರೆ ನೀವು ಕ್ವಾಲಿಟಿ ನೋಡ್ಕೊಳ್ಳಿ. ಇಂಥ ಕ್ವಾಲಿಟಿ ನಿಮಗೆ ಯಾರೂ ಕೊಡಲ್ಲ. ಪ್ಲಸ್ ಯಾರೇ ಇಟ್ಟಿದ್ರೇನೋ ಅವ್ರ ಮನೆಗೆ ಒಂದು ಬಂದ ಜೊತೆ ಅಂತ ಇಟ್ಟಿರ್ತಾರೆ, ಅಂಥ ಕ್ವಾಲಿಟಿ ಅಕ್ಕಿಗಳನ್ನ ನಾನು ನಿಮ್ಮ ತನಕ ತಲುಪಲಿ ಅಂದ್ಬಿಟ್ಟು ಕೊಡ್ತಾರೋದು. ಈ ನಗಿನ ಅಕ್ಕಿ ಬಂದುಬಿಟ್ಟು 5,000 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು ಫೈನಲ್ ರೇಟು. ಫ್ರೆಂಡ್ಸ್, ಇವಾಗ ಏನು ನಗಿನಲ್ಲಿ ಹೆಣ್ಣು ತೋರಿಸ್ತೆ, ಚಡಿವಲ್ಲ ಸಿಂಗಲ್ ಟೈಲ್ ಬರುತ್ತೆ. ಚೂಪ್ತೀರಿ, ಉದ್ದಾತೀರಿ, ವೈಬ್ರೇಷನ್ನು ನೋಡ್ಬೋದು. ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ, ನೋಡ್ಬೋದು ಇಲ್ಲಿ ಹಿಂಗೆ ಹೆವಿ ವೈಬ್ರೇಷನ್ನು. ಕ್ವಾಲಿಟಿ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗತ್ತೆ. ಇಂಥ ಕ್ವಾಲಿಟಿ ಅಕ್ಕಿಗಳು ತುಂಬ ಜನ ಅವ್ರವ್ರ ಮನೆಯಲ್ಲಿ ಬಂದ ಜೊತೆಗಳು ಅಂತ ಇಟ್ಟಿರ್ತಾರೆ. ನಮ್ಮ ಹತ್ರ ಇಲ್ಲಿ ಅಕ್ಕಿ ತುಂಬ ಜಾಸ್ತಿ ಆಗಿದೆ, ಅದರಿಂದ ಎಲ್ಲ ತೆಗಿತಾ ಇದ್ದೀವಿ. ಆದಷ್ಟು ನಿಮಗೂ ಒಳ್ಳೆ ಅಕ್ಕಿಗಳು ತಲುಪಲಿ ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಿರೋದು. ಅಗ್ಲ ಎದೆ ಬರುತ್ತೆ ನೋಡ್ಬೋದು ಇಲ್ಲಿ, ಚಡಿ ಲೆಂತ್ ಇರುತ್ತೆ, ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ಮತ್ತು ನೀವು ಇದಕ್ಕೆ ಧೂಮ ಹಾಕ್ಕೊಂಡ್ರೂ ತಾಮ್ರಲ್ಲಿ ಪಟ್ಟಾಗಳು ಬರುತ್ತೆ, ಆಮೇಲೆ ಕನ್ಫ್ಯೂಸ್ ಆಗಿಬಿಡಿ ತಾಮ್ರಲ್ಲಿ ಹೆಂಗೆ ಬಂತು ಧೂಮ ಮೇಲೆ, ಇಲ್ಲ ಯಾವುದೇ ಬಣ್ಣ ಹಾಕಿದ್ರೂ ತಾಮ್ರಲ್ಗಳು ಬರ್ತಿದ್ದಲ್ಲಿ ಅವು ನಗೀನಗಳ ಜೊತೆಯಲ್ಲಿ ಬರುತ್ತೆ ತಾಮ್ರಲ್ಗಳು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಹೆವಿಯಾಗಿರುತ್ತೆ ಇದಿನ್ನೂ. ಒಂದು 3 ದಸ್ತದ ಹೆಣ್ಣು ಇನ್ನೂ ವಯಸ್ಸಾಗ್ತಾರಾಗಿ ಇನ್ನೂ ಟಾಪ್ ಕಣ್ಣು ಟರ್ನ್ ಆಗತ್ತಿದ್ದು. ಇವಾಗ ನೋಡ್ಬೋದು ಇಲ್ಲಿ ಪುತ್ಲು ಸುತ್ತಲು ಕಾರ್ಬನ್ ಶೇಡು, ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಹೆವಿಯಾಗಿರುತ್ತೆ ಕಾರ್ಬನ್ ಶೇಡು. ಈ ಕಣ್ಣು ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಇದು ಇನ್ನೂ ವಯಸ್ಸಾಗ್ತಾರಂಗೆ ಹೆವಿ ಅಂದರೆ ಹೆವಿ ಆಗತ್ತೆ. ಮತ್ತು ಇದ್ರಲ್ಲಿ ಪಟ್ಟಾಗಳು ಮಾಡಿಸ್ಬೇಕಂದ್ರೆ ಅಷ್ಟೇ, ಗುಲ್ದಾರು, ತಾಮ್ರಾಲು, ಧೂಮ ಯಾವುದೇ ಬಣ್ಣ ಹಾಕಿದ್ರೂ ಲಾಲ್ ಕಟ್ಟು ಸ್ವಲ್ಪ ಹೆವಿ ಇರೋದು ಹಾಕ್ಕೊಳ್ಳಿ. ಮತ್ತು ಆದಷ್ಟು ಫ್ಲೈಯರೇಷನ್ ಹಾಕ್ಕೊಳ್ಳಿ, ಜಾಸ್ತಿ ಬ್ರೀಡರೇಷನ್ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಇದೊಂದು ಟಾಪ್ ಮೋಸ್ಟು ಕ್ವಾಲಿಟಿಯಲ್ಲಿ ಹೆಣ್ಣು. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡಿ ಸಿಕ್ಕಾಪಟ್ಟೆ ಮಾಡ್ತಾರತ್ತೆ. ರಿಂಗ್ ನಂಬರ್ 82. ಇದು ಕಂಬದ ಗುಲ್ದಾರ್ ಲೈನು, ವೈಬ್ರೇಷನ್ ನೋಡ್ಬೋದು. ಹಿಡಿದಿಲ್ಲ ಅಂದ್ರೂ ಹಕ್ಕಿ ವೈಬ್ರೇಷನ್ ನೋಡ್ಕೊಳ್ಳಿ, ಲೆಂತ್ ನೋಡ್ಕೊಳ್ಳಿ, ಸೈಜ್ ನೋಡ್ಕೊಳ್ಳಿ, ಅಗ್ಲ ಎದೆ, ಗುಂಡು ತಲೆ, ಹೆವಿ ಅಂದರೆ ಹೆವಿ ಕ್ವಾಲಿಟಿ ಅಕ್ಕಿ. ಈ ಅಕ್ಕಿ ಗಂಡು ಮ್ಯಾಚ್ ಮಾಡೋದೇ ಕಷ್ಟ ಇರೋದು. ನೀವು ಫ್ಲೈಯರೇಷನ್ ಹಾಕ್ಕೊಬೋದು, ಬ್ರೀಡರೇಷನ್ ಹಾಕ್ಕೊಬೋದು. ಫಸ್ಟು ಅಕ್ಕಿ ಲೆಂತ್ ನೋಡ್ಕೊಳ್ಳಿ, 1-3 ಲೆಂತ್ ಇರುತ್ತೆ ಅಕ್ಕಿ ಇದು. ನೀವು ಇದಕ್ಕೆ ಗುಲ್ದಾರ್ಗಳು, ಜ್ಯಾಕು, ತಾಮ್ರಾಲು, ರೇಗ್ದಾರು, ಲಾಲ್ ಕಟ್ಟಿರೋ ಅಕ್ಕಿಗಳು ಆಗುತ್ತೆ, ಕೆಂಪು ಬಣ್ಣದ ಅಕ್ಕಿಗಳು ಆಗುತ್ತೆ, ಈ ಟೈಪ್ ಅಕ್ಕಿಗಳೆಲ್ಲ ಮ್ಯಾಚ್ ಮಾಡ್ಕೊಬೋದು. ಫಸ್ಟ್ ಲೆಂತ್ ನೋಡ್ಕೊಳ್ಳಿ, ಈ ಲೆಂತಿಗೆ ನಿಮಗೆ ಸೆಟ್ ಆಗೋಂಥ ಗಂಡು ಸಿಗೋದು ತುಂಬ ಕಷ್ಟ ಇರುತ್ತೆ. ಇವೆಲ್ಲ ಟಾಪ್ ಲೈನು, ಮೇನ್ ಲೈನ್ ಅಕ್ಕಿಗಳಿವು. ಕಂಡೀಷನ್ನು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಹೆವಿ ಇರುತ್ತೆ, ಲಾಲ್ ಕಟ್ಟು ಹೆವಿ ಇರುತ್ತೆ. ಇದರಲ್ಲಿ ಏನಂದರೆ ನಿಮಗೆ ಬಾಜಿಗಳು ಕಂಟ್ರೋಲ್ ಬಾಜಿ ಇರುತ್ತೆ, 3-4 ಏಟ್ ಮಾಡೋದು ಇದರಲ್ಲಿ ಪಟ್ಟಾಗಳು. ಪಲ್ಲ ಬಂದುಬಿಟ್ಟು 40-45 ಹೋಗುತ್ತೆ, ಲಾಂಗ್ ಟೈಮು ಸಖತ್ತಾಗಾಡತ್ತೆ. ಯಾಕಂದರೆ ಇದ್ರ ಮೈಗಳು ಕರ್ಗೋದು ತುಂಬ ಲೇಟು, ಈ ಅಕ್ಕಿಯಲ್ಲಿ ಮೈ ಕರ್ಗೋದು ತುಂಬ ಲೇಟ್ ಇರುತ್ತೆ. ಎಷ್ಟೇ ಆಡಿದ್ರೂ ಅಕ್ಕಿ ಮೈ ಅಂತೂ ಬೇಗ ಕರ್ಗಲ್ಲ, ಕಲ್ ಥರ ಇರುತ್ತೆ ಇದ್ರ ಮೈ. ಕಂಬದ ಗುಲ್ದಾರ್ ಲೈನಲ್ಲಿ ಅಕ್ಕಿ ಇದು. ಈ ಹೆಣ್ಣ ನಮ್ಮ ಸಬ್ಸ್ಕ್ರೈಬರ್ಗೆ 6,000 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು ಫೈನಲ್ ರೇಟು. ಅಕ್ಕಿ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ನಿಮಗೆ ವೀಡಿಯೋಲಿ ಇಲ್ಲಿ ಗೊತ್ತಾಗ್ತಾ ಇರಲ್ಲ ಅನ್ಸತ್ತೆ,
ನೀವು ಡೈರೆಕ್ಟಾಗಿ ಯಾವಾಗ ನೀವು ಪರ್ಚೇಸ್ ಮಾಡಿ ಹಕ್ಕಿನ ಕೈಯಲ್ಲಿ ಹಿಡಿತೀರ ಆವಾಗಲೇ ಒಂದು ಅನುಭವ ಬರೋದು. ಈ ಹಕ್ಕಿ ಲೆಂತ್ ಎಷ್ಟಿದೆ, ಸೈಜ್ ಏನಿದೆ, ಕ್ವಾಲಿಟಿ ಹೆಂಗಿದೆ ಅಂತ. ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಲ್ ಎತ್ತಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಹಕ್ಕಿದು ಫೋಟೋ ಕಳಿಸಿ ಅದಿದೆಯೋ ಇಲ್ಲ ಸೇಲ್ ಆಗಿದೆಯೋ ಅಂತ ಹೇಳಿಬಿಡ್ತೀನಿ. ಇದು ಕಂಬದ ಗುಲ್ದಾರ ಹೆಣ್ಣು ಫ್ರೆಂಡ್ಸ್. ಇವಾಗೇನು ಕಂಬದ ಗುಲ್ದಾರ ಲೈನ್ ತೋರಿಸ್ದೆ, ಇಲ್ಲಿ ನೋಡ್ಬೋದು, ಇಲ್ಲಿ ಬಲ ನೋಡ್ಕೊಳ್ಳಿ, ಹಿಂಗೆ ಎತ್ತಿಟ್ಕೊಳತ್ತೆ, ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಹೆವಿ ಲಾಲ್ ಕಟ್ಟಿರುತ್ತೆ. ವೈಬ್ರೇಷನ್ನು ಹಿಡಿದಿಲ್ಲ ಅಂದರೆ ಫುಲ್ ವೈಬ್ರೇಷನ್ ಮಾಡುತ್ತೆ, ಸ್ತಿ ಹಿಡಿದಾಗಲೂ ಮಾಡುತ್ತೆ. ಇವಾಗ ಸ್ವಲ್ಪ ಗಾಬರಿ ಆಗಿರುತ್ತೆ. ಚುಪ್ತಿರಿ ಉದ್ದಾತಿರಿ ನೋಡ್ಬೋದು ಇಲ್ಲಿ. ಇದಕ್ಕೆ ನೀವು ಗಂಡು ಮ್ಯಾಚ್ ಮಾಡೋದೇ ಕಷ್ಟ ಆಗತ್ತೆ. ಲೆಂತ್ ನೋಡ್ಕೊಳ್ಳಿ, ಪ್ಯಾಟರ್ನ್ ನೋಡ್ಕೊಳ್ಳಿ, ಚಡಿಯಾಗಿರುತ್ತೆ. ಅಗ್ಲ ಎದೆ ಆಗಲೇ ತೋರಿಸಿನಿ, ಒಂದು ಸತಿ ಲೆಂತ್ ತೋರಿಸಿ ನೋಡಿ ನನ್ನ ಕೈಗೂ ಲೆಂತ್ಗೂ. ಇಲ್ಲಿ ನೋಡ್ಬೋದು, ಇಲ್ಲಿ ಕೈಗೂ ಲೆಂತ್ಗೂ ನೋಡ್ಬೋದು. ಇದು ನೀವು ಡೈರೆಕ್ಟಾಗಿ ನೋಡಿದಾಗಲೇ ನಿಮಗೆ ಒಂದು ಅನುಭವ ಆಗೋದು. ಹೆವಿ ಲೆಂತ್ ಇರುತ್ತೆ, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಎಕ್ಸ್ಟ್ರೀಮ್ ಆಗಿರುತ್ತೆ. ಅದು ಕಣ್ಣು ರೆಪ್ಪೆ ಮೇಲೆ ಗಲೀಜಂಟಿರೋದು, ಕಣ್ಣೊಳಗಡೆ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೀಟ್ ನೋಡ್ಬೋದು, ಅಗ್ಲ ಇರುತ್ತೆ, ಹೆವಿ ಆಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ. ವೈಬ್ರೇಷನ್ ರೊಟೇಷನ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲಿ ಇವಾಗ ಏನು ಸ್ಟಾರ್ಟ್ ಆಗಿದೆ ಅದು ಇನ್ನೂ ವಯಸ್ಸಾಗ್ತಿರಂಗೆ ಅದು ತುಂಬ ಎಕ್ಸ್ಟ್ರೀಮಾಗೆ ಚೇಂಜ್ ಆಗುತ್ತೆ. ಇವತ್ತು ತೋರಿಸಿರೋದೆಲ್ಲ ಆಲ್ಮೋಸ್ಟ್ ನಿಮಗೆ ಹೆವಿ ಬ್ರೀಡರೇಷನು ಪ್ಲಸ್ ಫ್ಲೇಯರೇಷನಲ್ಲಿ. ನೀವು ಬರೇ ಗಂಡುಗಳು ಒಂದು ಫ್ಲೇಯರೇಷನ್ ಮ್ಯಾಚ್ ಮಾಡ್ಕೊಂಡ್ರೆ ಸಾಕು, ಒಂದು ಲೈಫ್ ಲಾಂಗ್ ಒಂದು ಶೋಕ್ ಮಾಡ್ಕೊಳ್ಳೋಂಥ ಜಾತಿ ಅಕ್ಕಿಗಳು ಮನೇಲಿ ಮಾಡ್ಕೊತೀರ ನೀವು. ಮಿಸ್ ಮಾಡ್ಕೊಂಬಿಡಿ, ಯಾರಿಗೆ ಬೇಕಂದ್ರೂ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ರಿಂಗ್ ನಂಬರ್ 728. ಫ್ರೆಂಡ್ಸ್, ತುಂಬ ಜನಕ್ಕೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು ನೀವು. ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5-8 ದಿನದೊಳಗಡೆ ಹಕ್ಕಿಗಳು ರೆಡಿಯಾಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿಯಾಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.